Good night, sir. Very good morning. Hey! Charu. Hello. ಬೆಳಗ್ಗೆ ಬೆಳಗ್ಗೆ ಸೂರ್ಯ ಮಾಮ ಪಳ ಪಳ ಅಂತ ಪಚ್ಚಿ ತೊಳ್ಕೊಂಡು ಬೇಡ ಬೇಡ ಅಂದ್ರೆ ಕಿಟಕಿನಲ್ಲಿ ತೂರ್ ತೂರ್ಕೊಂಡ್ ಬರ್ತಾನೆ. ಇಂಥ ಹೊತ್ತಲ್ಲಿ ಯಾರಾದರೂ ಗುಡ್ ನೈಟ್ ಹೇಳ್ತಾರೆ? ಖಂಡಿತ ಹೇಳಬಾರ್ದು ಸರ್. ಮತ್ತೆ ನೀನು ನನಗೆ ಗುಡ್ ನೈಟ್ ಹೇಳ್ದೆ? ನಾನೇನ್ ಹೇಳ್ದೆ? ನಾನ್ ಹೇಳಿದ್ದು ಗುಡ್ ಮಾರ್ನಿಂಗ್ ಅಂತ. ನಾನು ಕಿವಿಯಾರೆ ಕೇಳಿಸ್ಕೊಂಡಿದ್ದೀನಿ, ನೀನು ಗುಡ್ ನೈಟ್ ಅಂತ ಹೇಳಿದ್ದು. ಸರ್, ಈ ಹಾಲೋಸಿನೇಷನ್ ಸ್ಪೆಲ್ಲಿಂಗ್ ಏನು? ಹೇಳಲ್ಲ, ನಮ್ಮಪ್ಪನಣ್ಣ ನಾನು ಹೇಳಲ್ಲ. ಅಯ್ಯೋ ಸರ್, ಅದು ಮರ್ತೋಯ್ತಾ? ಹಾಗಾದ್ರೆ ಇದು ಪಕ್ಕ ಸ್ಟೇಜ್. ಅಯ್ಯೋ ಮರ್ತೋಗಿಲ್ಲ, ಎಲ್ಲ ನೆನಪಿದೆ, ಆದ್ರೆ ನಾನು ಹೇಳಲ್ಲ ಅಷ್ಟೇನೆ. ಆಮೇಲೆ ನಾನು ಹೇಳೋದು, ನೀನು ಅದಕ್ಕೆ ಯಾರ್ ಇದು ಆ ಸ್ಟೇಜು ಈ ಸ್ಟೇಜು ಅಂತೇಳಿ ನನ್ನ ಮೆದುಳನ್ನು ಡ್ಯಾಮೇಜ್ ಮಾಡೋದು, ಇದು ಯಾವುದು ಬೇಕಾಗಿಲ್ಲ. ಸುಮ್ಮನೆ ಇಲ್ಲಡ, ನಾನು ಹೇಳಿದ್ ಗುಡ್ ನೈಟೇ ಅಂತ ಒಪ್ಕೊಂಬಿಡು. ಸರಿ ಸರ್, ಆಯ್ತು. ಏನಮ್ಮ ಇಷ್ಟು ಬೇಗ ಒಪ್ಕೊಂಬಿಟ್ಟೆ? ಈ ಕಾಯಿಲೆ ಇರೋ ಪೇಷಂಟ್ಗಳ ಹತ್ರ ಜಾಸ್ತಿ ವಾದ ಮಾಡಕ್ಕೆ ಹೋಗ್ಬಾರ್ದು. ಹುಚ್ಚು ಜಾಸ್ತಿ ಆಗಿ ಬಟ್ಟೆ ಹರ್ಕೊಂಡ್ ಬಿಡ್ತಾರೆ ಅಂತ ಕೇಳ್ಪಟ್ಟೆ. ಅದಕ್ಕೆ ಬೇಡ ಇರದೇ ಮೂರು ಮತ್ತೊಂದು ಕೋಟು, ಇದನ್ನು ಹೊರದಕ್ಕಂಡು ಮನೆಗೆ ಹೋದ್ರೆ ಹೆಂಡ್ತಿ ನನ್ನ ತರದಾಕ್ಬಿಡ್ತಾಳೆ. ಬೇಡ ಬೇಡ. ಕೂಲು ಕಣ್ಣೋ ಕೂಲು ಕಣ್ಣೋ ಬಬ್ಬಲಿ ಅಣ್ಣೋ, ನೀನು ತಂಡ ತಂಡ ಕೂಲು ಕಣ್ಣೋ ಬಬ್ಬಲಿ ಅಣ್ಣೋ. ಕೂಲು ಕಣ್ಣೋ ಕೂಲು ಕಣ್ಣೋ ಬಬ್ಬಲಿ. ಹೇಳೋದೇ ಮರ್ತು ಬಿಟ್ಟೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್. ಯಾವಾಗ ನಂದಾರಿ ಕೆಲ್ಸಕ್ಕಮ್ಮ? ಅದೇ ನಾಳೆ ನನಗೆ ರಜೆ ಸ್ಯಾಂಕ್ಷನ್ ಮಾಡಿದ್ರಲ್ಲ, ಅದಕ್ಕೆ. ನಾನು ಯಾವಾಗಮ್ಮ ರಜೆ ಕೊಟ್ಟೆ? ಅಯ್ಯೋ ಇದಕ್ಕೂ ಮುಂಚೆ ಕೆಫೆಟೇರಿಯಾದಲ್ಲಿ ಕಾಫಿ ಕುಡಿಯೋಕೆ ಕೊಟ್ರಲ್ಲ ಸರ್. ನಾನು ಅಲ್ಲಿಗೆ ಬಂದಿದ್ದೆ, ನಿನ್ನ ಜೊತೆ ಕಾಫಿ ಬೇರೆ ಕೊಡುದ. ಯಾವುದು ನೆನಪೇ ಆಗ್ತಿಲ್ವಲ್ಲಮ್ಮ, ಎಲ್ಲ ಮರ್ತ ಬಿಡುದೆ. ಸರ್ ಹಾಗಾದ್ರೆ ಇದು ಹಲೋ ಸಿಂಗ್. ಇಲ್ಲ ನಾನು ಮರ್ತಿಲ್ಲಪ್ಪ, ಮರ್ತಿಲ್ಲ, ಸುಮ್ಮನೆ ಹಂಗೆ ತಮಾಷೆ ಮಾಡಿದೆ. ಕೊಟ್ಟನಲ್ಲ, ನಾನೇ ರಜೆ ಕೊಟ್ಟೆ. ಓಕೆ ಸರ್. ಚಾರು, ಆದ್ರೆ ನಾನು ಯಾವ ಕಾರಣಕ್ಕೆ ರಜೆ ಕೊಟ್ಟೆ ಅಂತ ತಿಳ್ಕೊಬೋದಾ? ಅದ ನಾಳೆ ನಾನು ನನ್ನ ಗಂಡ ಬೆಟ್ಟದ ಮಂಜಪ್ಪನ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಅದನ್ನು ಆಗ್ಲೇ ಹೇಳದ್ನಲ್ಲ ಸರ್, ಮರೆತು ಬಿಟ್ರಾ? ಇಲ್ಲಪ್ಪ, ನಮ್ಮ ಫ್ಯಾಣಿ ಮರ್ತಿಲ್ಲ, ಸುಮ್ಮನೆ ಹಂಗೆ ವಿಚಾರಿಸ್ಕೊಂಡೆ. ಬೆಟ್ಟದ ಮಂಜಪ್ಪ ಓಪಮ್ಮ, ಒಪ್ಪ, ಆಲ್ ದಿ ಬೆಸ್ಟ್, ಎಂಜಾಯ್, ಹ್ಯಾಪಿ ಜರ್ನಿ. ಚಿಕಲ್ ಹಿಡಿಸ್ತಾಳಲ್ಲ ಯಮ್ಮ ನಂಗೆ ಬ್ರಹ್ಮನ ವಾಸ್ತವನ. ನಾನು ರಜಾ ಕೊಟ್ಟನ ಇಲ್ಲ ಇವಳು ತಗೊಂಡ್ಲ? ಏನಂದ್ರಿ? ಗಂಡ ಅಂದೆ. ಏನು ಅಂದ್ರೆ ನಿಮ್ಮ ಹತ್ರ ಸೆಪ್ರೇಟ್ ಆಗಿ ಮಾತಾಡೋದಿತ್ತು. ಆಫೀಸಿಂದ ಆಚೆ ಬರ್ತೀರಾ? ನಾನು ಚಾರು ಬೆಟ್ಟದ ಮಂಜಪ್ಪ ದೇವಸ್ಥಾನಕ್ಕೆ ಹೋಗ್ತಿದೀವ, ಹಾಗೇನಿಲ್ವಲ್ಲ? ನಿಮ್ಮ ಹೋಮ್ ಮಿನಿಸ್ಟರ್ ಕಾರ್ಯಾಲಯ ನಮ್ಮ ಆಫೀಸಲ್ಲಿ ಇದೆ ಅಂತ ಗೊತ್ತಿದ್ದು ಈ ತರ ಸುಳ್ಳು ಬೇಕಾ? ಅಲ್ಲ, ನೀವು ದೇವಸ್ಥಾನಕ್ಕೆ ಹೋಗ್ತೀರಿ ಅಂದ್ರೆ ನಮಗೇನು ಹೊಟ್ಟೆ ಊರಿನ ಹೇಳಿ ಕೇಳಿ? ನೀವು ನಮ್ಮ ಬಾಸ್ ಮಗ, ನೀವು ನಿಮ್ಮ ಹುಡುಗಿ ಜೊತೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಿ ಅಂದ್ರೆ ನಮಗೆ ಎರಡರಕ್ಕೆ ಕಟ್ಕೊಂಡು ಹಾಡದಷ್ಟು ಖುಷಿ ಆಗ್ಬಿಡುತ್ತೆ ಸರ್. ಸುಮ್ಮನಿರಿ, ಕತೆ ಕಟ್ಬೇಡಿ. ನೆನ್ನೆ ಆಗಿರೋ ಅಡ್ವರ್ಟೈಸ್ ಹಾಕೋಬೇಡಿಲ್ಲ, ಈಗಿರುವಾಗ ಮತ್ತೆ ನಾನು ಯಾಕೆ ಟೆಂಪಲ್ ಬ್ಯಾನ್ ಮಾಡ್ಲಿ? ಹೌದಾ ಸರ್, ನೀವು ನನ್ನನ್ನು ಮಕ್ಕರ್ ಮಾಡಬೇಡಿ. ಚಾರು ಮೇಡಮ್ ಅವರೇ ನನ್ನ ಹತ್ರಕ್ಕೆ ಬಂದು, ಸರ್ ನಾನು ನಮ್ಮ ಗಂಡ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ರಜಾ ಬೇಕು ಅಂತ ಕೇಳಿದ್ಲು. ವಾಟ್? ಗಂಡ ಅಂದ್ರೆ ಯಾರು? ನೀವು ತಾನೆ? ನಾನೇ ನಾನೇ. ಅದಕ್ಕೆ ಅಲ್ವಾ ಸರ್ ರಜಾ ಬೇಕು ಅಂದ ತಕ್ಷಣ ನಾನು ಹೊಸ್ತು ಹೊಂದಿದ್ದು. ಸರ್ ಈ ಮದುವೆಗೆ ಮುಂಚೆ ಈ ಮೀಟಿಂಗು ಈಟಿಂಗು ಡೇಟಿಂಗ್ ಇವೆಲ್ಲ ಕಾಮನ್ ಸರ್. ನಾನು ನಮ್ಮ ತಾಯಿಗೂ ಏನು ಅನ್ಕೊಳ್ಳಲ್ಲ, ಯಾರಿಗೂ ಹೇಳಲ್ಲ. ಚಾರು ಮೇಡಮ್ಮು ನೀವು ಔಟಿಂಗ್ ಹೋಗ್ತೀರಾ ಅಂದರೆ ಒಂದಿನ ಎರಡು ದಿನ ಬೇಕಿದ್ರು ಲೀವ್ ಸ್ಯಾಂಕ್ಷನ್ ಮಾಡಿಬಿಡ್ತೀನಿ, ನೀವು ಎಂಜಾಯ್ ಮಾಡಿ ಅಷ್ಟೇ. ಸರಿ ಸರ್, ಇಡ್ತೀನಿ ಇಡ್ತೀನಿ ಇಡ್ತೀನಿ.
ಸುಮ್ಮನೆ ಇರ್ತೀರಾ ಸ್ವಲ್ಪ? ಹೋರಾಟ ಹೋರಾಟ, ನನ್ ಗಂಡ ನಾನು ಹೊತ್ಕೊಂಡು ಹೋಗ. ಮೇಡಮ್, ಏನ್ ಆಟ ಆಡ್ತಾ ಇದ್ದೀರಾ? ನೋಡಿ, ಸಲಿಗೆ ಕೊಟ್ಟ ಮಾತ್ರಕ್ಕೆ ತಲೆ ಮೇಲೆ ಹತ್ ಕುತ್ಕೊಳ್ಳೋದು ಸರಿಯಲ್ಲ. ನಾನ್ ನಿನ್ ಹೆಂಡತಿ ಕಣೋ, ನನ್ಗಲ್ದೆ ನೀನ್ ಯಾರಿಗೆ ಸಲಿಗೆ ಕೊಡ್ತೀಯ? ಇರ್ಬೋದು, ಆದ್ರೆ ನಾವು ಮದುವೆ ಆಗಿರೋ ವಿಷಯ ನಮ್ಮ ಇಬ್ರು ಮನೆಯವ್ರಿಗೂ ಗೊತ್ತಿಲ್ಲ. ಯಾರಿಗೆ ಯಾವಾಗ ಸತ್ಯ ಗೊತ್ತಾಗುತ್ತೋ ಏನಾಗುತ್ತೋ ಅನ್ನೋ ಆತಂಕದಲ್ಲಿ ನಾ ಇದ್ದೀನಿ. ಈಗಿರುವಾಗ ಈ ಆಚರಣೆ ಹರಕೆ ಎಲ್ಲ ಬೇಕಾಗಿಲ್ಲ ಮೇಡಮ್. ಈ ಆತಂಕ ನಿವಾರಣೆ ಆಗ್ಲಿ ಅಂತಾನೆ ನಾನು ಹರಕೆ ಹೊತ್ತಿರೋದು. ದೇವರು ಮೊರೆ ಹೋಗೋಣ ನನ್ ಗಂಡ, ಅವನು ನಮ್ಮನ್ನ ಎಲ್ಲ ಸಮಸ್ಯೆಯಿಂದ ದಾಟಿಸ್ತಾನೆ. ಮೇಡಮ್, ಸದ್ಯಕ್ಕೆ ಈಗ ನಾವು ದಾಟಬೇಕಾಗಿರೋದು ನಿಮ್ಮ ಮನೇಲಿ ನಡೀತಿರೋ ನಿಮ್ಮ ಮದುವೆ ಕಾರ್ಯಕ್ರಮ. ಆ ಕಡೆ ವಿಕಾಸು, ಈ ಕಡೆ ನಿಮ್ಮ ಮನೆಯವರು, ಮತ್ತೊಂದ್ ಕಡೆ ನಮ್ಮ ಮನೆಯವರು, ಎಲ್ರ ಮಧ್ಯೆ ಸರಿಯಾಗಿ ಸಿಕ್ಕಾಕೊಂಡಿದ್ದೀವಿ. ನಮ್ಮ ಗಮನ ಅದ್ರ ಕಡೆ ಇರಬೇಕೆ ಹೊರತು ಇನ್ನೊಂದ್ ಕಡೆ ಸಿಕ್ಕಾಕೊಳ್ಳೋದ್ರ ಕಡೆ ಅಲ್ಲ. ಅಲ್ಲ, ಒಂದ್ ಅರ್ಥ ಮಾಡ್ಕೊಳ್ಳಿ ಮೇಡಮ್, ಬದುಕು ಅಂದ್ರೆ ಮನೆ ಮುಂದೆ ಬಿಡೋ ರಂಗೋಲಿ ಅಲ್ಲ. ಚುಕ್ಕಿ ಸರಿ ಇಲ್ಲ, ತಪ್ಪಾಗಿದೆ ಅಂತ ಅಳಿಸ್ಬಿಟ್ಟು ಹೊಸ್ದಾಗಿ ಬರೆಯೋದಕ್ಕೆ. ಜೀವನ ಅಂದ್ರೆ ತುಂಬಾ ಸೂಕ್ಷ್ಮವಾದ ವಿಚಾರ. ನಾವು ಮಾಡೋ ಒಂದೊಂದು ತಪ್ಪು ನಮ್ಮ ಎದೆ ಹಿರಿಯುತ್ತೆ. ಕಟ್ ಮಾಡ್ತಾ ಇದ್ದಾಳೆ. ಟಾರ್ಚರ್ ಒಂದು. ಹಲೋ ಹಲೋ ಚಾರು, ಯಾಕೆ ಇಷ್ಟೊಂದು ಮೆತ್ತಗೆ ಮಾತಾಡ್ತಿದ್ಯಾ? ಗಂಡ್ಲ ಏನೋ ಕೆಟ್ಟೋಗಿದೆಯಾ? ನಾನು ಸರ್ಪ್ರೈಸ್ ಕೊಡಕ್ ಬಂದಿದ್ದೀನಿ. ಹೊರ್ಗಡೆ ಇದ್ದೀನಿ. ನಮ್ಮನೆ ಅವ್ರಿಗ ಎಲ್ಲಿ? ನಾನು ಆಚೆ ಬಂದು ನೋಡ್ತಿದ್ದೀನಲ್ವಾ, ಎಲ್ಲೂ ಕಾಣಿಸ್ತಾ ಇಲ್ಲ. ನಾನು ಕಿಟಕಿಯಿಂದ ನೋಡ್ತಾ ಇದ್ದೀನಿ. ಗಂಡ ಬಂದ್ರು. ವಾಟ್? ಏನಿಲ್ಲ, ಫ್ರೆಂಡ್ ಬಂದ್ರು ಅಂದೆ. ನಾನು ಫ್ರೆಂಡ್ಗೆ ಸರ್ಪ್ರೈಸ್ ಕೊಡಕ್ ಬಂದಿದ್ದೀನಿ. ಏನ್ ವಿಷಯ? ನಾಳೆ ಆಫೀಸಿಗೆ ರಜಾ ಹಾಕಿದ್ಯಂತೆ, ಏಕೆ? ಹೇಳಲ್ಲ, ಸರ್ಪ್ರೈಸ್. ಐ ಆಮ್ ಸಾರಿ ಟು ಸೇ ದಿಸ್, ಆ ಸರ್ಪ್ರೈಸ್ ಏನು ಅಂತ ನನಗೆ ಗೊತ್ತಾಯ್ತು. ಮೇಡಮ್, ಇಷ್ಟೊತ್ತಲ್ಲಿ ಏನ್ ಮಾಡ್ತಾ ಇದ್ರೆ ಇಲ್ಲಿ? ಇನ್ನೇನ್ ಮಾಡ್ಲಿ, ನನ್ ಗಂಡ ಮೇನ್ ಡೋರಿಂದ ಬಂದು ಹುಣ್ಮೆ ಚಂದ್ರನ್ ತರ ಇರೋ ನನ್ ಗಂಡನ್ಗೆ ಕೈ ತು ತಿನ್ಸೋ ಭಾಗ್ಯ ಅಂತೂ ನನ್ಗಿಲ್ಲ. ಅದಕ್ಕೆ ಕಿಟಕಿ ಹತ್ರ ಬಂದೆ. ನಾಳೆ ಹುಣ್ಮೆ ನನ್ ಗಂಡ, ನೀನು ಬೆಟ್ಟದ ಮಂಜಪ್ಪನ ದೇವಸ್ಥಾನಕ್ಕೆ ಬಂದು ನನ್ನ ಹೊತ್ಕೊಂಡು ಹೋಗಿ ಮೆಟ್ಟ ಸೇವೆ ಮಾಡೋದಿದೆ ಅಂತ ನೆನಪ್ಸೋದಕ್ಕೆ ಬಂದಿದ್ದೀನಿ. ಮೇಡಮ್, ಬೆಳಗ್ಗೆನೆ ಅದಾಗಲ್ಲ ಅಂತ ಸ್ಪಷ್ಟವಾಗಿ ಹೇಳಿದೆ ತಾನೆ. ಹೆಂಡತಿ ಆಸೆ ಪೂರೈಸೋ ಮನ್ಸು ಮಾಡು ನನ್ ಗಂಡ, ಪ್ಲೀಸ್ ನನ್ ಗಂಡ. ಮೇಡಮ್, ಯಾಕೆ ತಲೆ ತಿಂತೀರಾ? ನೀವಿಲ್ಲಿ ಬಂದಾಗ್ಲೆಲ್ಲ ಸಿಕ್ಕಾಕೊಂಡು ಒದ್ದಾಡೋದೇ ಆಗೋಗಿದೆ. ನೋಡ, ಮುಂಚೆ ಫಸ್ಟ್ ಹೊರಡಿ. ಇಷ್ಟನಾ ನನ್ ಗಂಡ? ಇಷ್ಟೇ, ಇದ್ರ ಬಗ್ಗೆ ಚರ್ಚೆ ಬೇಡ, ಹೊರಡಿ. ಓಕೆ ನನ್ ಗಂಡ, ಹಾಗಾದ್ರೆ ನಾನು ಸತ್ಯ ಹೇಳೋ ಅನಿವಾರ್ಯತೆ ಆಗತ್ತೆ. ಯಾವ ಸತ್ಯ? ಅದೇ, ನಾನು ನಿನ್ನ ತುಂಬಾ ಟಾಪ್ ಅಲ್ಲಿ, ಐ ಮೀನ್ ಬೆಟ್ಟದ ಮೇಲೆ ಮದ್ವೆ ಆಗಿದ್ದೀವಿ ಅನ್ನೋ ಸತ್ಯ. ಮೇಡಮ್, ಏನ್ ಹೇಳ್ತಾ ಇದ್ದೀರಾ ನೀವು? ಹೂ ನನ್ ಗಂಡ, ನೀನ್ ನನ್ ಕೊರಳಿಗೆ ತಾಳಿ ಕಟ್ಟಿರೋ ಸತ್ಯ ಎರಡು ಮನೆಯವ್ರಿಗೆ ಗೊತ್ತಾದ್ರೆ ನೀನ್ ಆರಾಮಾಗಿ ನನ್ ಜೊತೆ ದೇವಸ್ಥಾನಕ್ಕೆ ಬರ್ಬೋದು. ಡ್ಯಾಡ್, ಮಾಮ್ ಮೇಲೆ ರೇಗಿ ಏನ್ ಬಂದ ಪ್ರಯೋಜನ? ಆ ಚಾರು ನನ್ನ ಹೆಸರನ್ನ ಯೂಸ್ ಮಾಡ್ಕೊಳ್ತಾ ಇದ್ದಾಳಲ್ಲ. ಅಯ್ಯೋ ದಡ್ಡ, ಚಾರು ನಿನ್ನ ಹೆಸರನ್ನ ಯೂಸ್ ಮಾಡ್ಕೊಳ್ತಾ ಇಲ್ಲ, ನಿನ್ಗೆ ಅವಳ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಸುತ್ತಿ ಬಳಸಿ ಟೆಸ್ಟ್ ಮಾಡ್ತಾ ಇದ್ದಾಳೆ. ವಾಟ್? ಅವಳು ದೇವಸ್ಥಾನ ಪ್ಲಾನ್ ಮಾಡಿದ್ದು ನಿಜ, ನಿನಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಅನ್ಕೊಂಡಿದ್ದು ನಿಜ, ಆದ್ರೆ ಬಬ್ಲಿ ಮೂಲಕ ವಿಷಯ ಗೊತ್ತಾಯ್ತು ಅಂತ ನೀನೇ ಅವಳಿಗೆ ಹೇಳ್ಬಿಟ್ಟೆ, ಅದಕ್ಕೆ ಅವಳು ನಿನ್ನ ಆಟ ಆಡಿಸ್ಬೇಕು ಅಂತ ಸುಳ್ಳು ಹೇಳಿದ್ದಾಳೆ. ಹೌದಾ? 100%. ಬೇಕಾದ್ರೆ ಹೋಗ್ ನೋಡು, ದೇವಸ್ಥಾನದಲ್ಲಿ ಅವಳು ನಿಮ್ಗೋಸ್ಕರ ಕಾಯ್ತಾ ಇರ್ತಾಳೆ. ಇವಾಗ ಏನ್ ಮಾಡಿದೆ ಕೇಳ್ತೀಯಲ್ಲೋ ದಡ್ಡ, ಈಗ ನೀನು ಅವಳಿಗಿಂತ ಮುಂಚೆ ದೇವಸ್ಥಾನಕ್ಕೆ ಹೋಗಿ ಅವಳಿಗೆ ಸರ್ಪ್ರೈಸ್ ಕೊಡು. ನನ್ನ ಹೃದಯ, ನೀನು ಹೇಳದೆ ಇದ್ರು ನಿನ್ ಮನ್ಸಿನ ಮಾತೆಲ್ಲ ನಾನು ಅರ್ಥ ಮಾಡ್ಕೊಂಡು ಬಲ್ಲೆ ಅಂತ ಪಂಚ್ ಡೈಲಾಗ್ ಕೊಡಿ. ಅವಳನ್ನ ನಿನ್ನ ಬಲೆಯಲ್ಲಿ ಬೀಳಿಸ್ಕೋ. ವರ್ಕ್ ಆಗುತ್ತಾ? ನಮ್ಮ ನಿಮ್ಮ ಅಮ್ಮ ಹೇಳೋ ತರ ಇದು ಕಟ್ ಮಾಡ್ಕೊಳ್ಳೋ ಪ್ರೋಗ್ರಾಮ್ ಅಲ್ಲ, ಬಂದ ಬೆಸೆಯೋ ಪ್ರೋಗ್ರಾಮ್.
ನೀನು ಹೋಗ್ಬಾ.